सुवर्ण ಒಬ್ಬ ಮನುಷ್ಯ ಹಾಳಾಗೋಕೆ ಎರಡು ಕಿಂಗ್ಗಳು ಕಾರಣ ಯಾವವು ನೀವೇ ನೀವೇ ಹೇಳಿ ಮಾವ ಒಂದು ಸ್ಮೋಕಿಂಗ್ ಇನ್ನೊಂದು ಡ್ರಿಂಕಿಂಗ್ ಬನ್ನಿ ಒಳಗೆ ಅಲಂಕಾರ ಬಹಳಷ್ಟಿದ್ದಾವೆ ಅಳಿ ಅಂದ್ರೆ ಇನ್ನೊಂದು ಪ್ರಶ್ನೆ ಕೇಳ ವೆರಿ ಇಂಟ್ರೆಸ್ಟಿಂಗ್ ಏನ್ ಹರಟೆ ಹೊಡಿತಾ ಇದ್ದೀರಾ ಇಲ್ಲ ಅಲಂಕಾರ ಮಾಡೋದ್ ಬಿಟ್ಬಿಟ್ಟು ಗೌರಿ ಮಂಟಪನ ಅಲಂಕಾರ ಮಾಡಿ ಹೋಗಿ ನಾವು ಮಾಡ್ತೀವಮ್ಮ ನೀನ್ ಯಾಕೆ ಎದ್ದು ಬಂದೆ ಡಾಕ್ಟರ್ ಹೇಳಿಲ್ವಾ ರೆಸ್ಟ್ ತಗೋಬೇಕು ಅಂತ ನೀನ್ ಹೋಗಿ ಕೂತ್ಕೊ ನಾವು ಮಾಡ್ತೀರಿ ನಿಮಿಷ ಬಂದೆ ಸಖತ್ ಕಾಣಿಸ್ತಾ ಇದೆಯಾ ಅಬ್ಬ ಸಖತ್ತಾಗಿದೆಯಲ್ಲ ಹೂವು ಇದನ್ನ ಇದಕ್ಕೆ ಜೋಡಿಸಿದ್ರೆ ಸಖತ್ತಾಗಿರುತ್ತೆ ಹೌದು ಚೆನ್ನಾಗಿರುತ್ತೆ ಜಾಸ್ತಿ ಓವರ್ಆಕ್ಟ್ ಮಾಡಬೇಡಿ ಸೂಟ್ ಆಗಲ್ಲ ರಜನಿ ಬೆಳಗ್ಗೆಯಿಂದ ಕಾಫಿನೇ ಮಾಡ್ಕೊಟ್ಟಿಲ್ಲ ನೀನು ಕಾಫಿ ಮಾಡ್ಕೊಡ್ತೀಯಾ ಮಾಡ್ಕೊಡ್ತೀನಿ ಅದ್ರಲ್ಲೇನು ಸೀರಾ ಸಖತ್ತಾಗಿದೆ ಮಾವ ಕೊಡ್ಸಿದ್ದ ಇಲ್ಲ ಪಪ್ಪ ಕೊಡ್ಸಿದ್ದು ಇದು ಮಾವನೇ ಕೊಡ್ಸಿದ್ದು ನಿಮ್ಮಪ್ಪ ಇವತ್ತು ನಾಳೆ ನಾಳಿದ್ದು ಮೂರು ದಿನ ನಿಮ್ಮಪ್ಪಂದೇ ಸ್ಪಾನ್ಸರು ನಿಮ್ಗೇನಾದರೂ ಸ್ಪಾನ್ಸರ್ ಮಾಡಿಲ್ಲ ಏನು ಬೇಕಾದ್ರೆ ಇರೋದೇ ಸಾಕು ಕೊಡಬೇಕು ಅನ್ನಿಸ್ತಾ ಇದೆ ಬಜಿ ಇದ್ದಾರೆ ಅಂತ ಮಾತಾಡ್ತಾ ಇದ್ದೀನಿ ಜಾಸ್ತಿ ಅಡ್ವಾಂಟೇಜ್ ತಗೊಳ್ಬೇಡಿ ಅಪ್ಪಾಜಿ ನೆನ್ಸ್ಕೊಂಡ್ರೆ ಪ್ರಾಣ ಹೋಗ್ತಾ ಇದೆ ಹ್ಞೂ ಅಲ್ಲೂ ಹಬ್ಬ ನಾವೆಲ್ಲಿದ್ದೀವಿ ಅಡ್ವಾಂಟೇಜ್ ಅಂತೆ ರಜನಿ ಏನೇ ಮಾಡ್ತಾ ಇದೀಯ ಇಲ್ಲಿ ನೀನು ವಿಷ್ಣು ಸಹಾಯ ಮಾಡ್ತಾ ಇದ್ದಾಳೆ ರೀ ಹೋಗಿ ಗೌರಿನ ತಗೊಂಬನ್ನಿ ಟೈಮ್ ಆಗ್ತಾ ಇದೆ ರಜನಿ ಬಾ ಅಡಿಗೆ ಮನೆಯಲ್ಲಿ ಕೆಲಸ ಇದೆ ಅನು ಅವಳು ವಿಷ್ಣು ಜೊತೆ ಹೋಗ್ಲಿ ನಾನಿದ್ದೀನಲ್ಲ ನಾನು ಸಹಾಯ ಮಾಡ್ತೀನಿ ನಿಮಗೆ ನಿಮಗೆ ಹುಷಾರಿಲ್ಲ ಅತ್ತೆಮ್ಮ ಸುಮ್ಮನೆ ಇರಿ ನೀವು ರೀ ಹೋಗಿ ಗೌರಿನ್ ತಗೊಂಬನ್ನಿ ಹೊರಟೆ ಬಾ ರಜನಿ ಬನ್ನಿ ವಿಷ್ಣು ಹೆಂಡತಿ ಹೇಳಿದ ಮಾತು ಕೇಳ್ಬಿಡ್ಬೇಕು ನಾರಿ ಮುನಿದರೆ ಮಾರಿ ಗಂಡು ಮುನಿದರೆ ಬೆಂಡು ಬನ್ನಿ ಏನೇ ನೀನು ಆ ವಿಷ್ಣು ಹೇಳಿದ್ದಕ್ಕೆಲ್ಲ ತಲೆ ಅಲ್ಲಾಡಿಸ್ತಾ ಇದೀಯಾ ನಾನು ನಿಂಗೆ ಹೇಳಿರ್ಲಿಲ್ವಾ ನನ್ನ ಜೊತೆನೇ ಇರಬೇಕು ಅಂತ ಮೆತ್ತು ಮಾತಾಡಮ್ಮ ಬಜ್ಜಿ ಇಲ್ಲೇ ಇದ್ದಾರೆ ನನಗೂ ಮೈ ಮೇಲೆ ಪ್ರಜ್ಞೆ ಇದೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಿದೆ ಕೊಟ್ಟ ಮಾತಿಗೆ ಟೋಪಿ ಹಾಕೋಕ್ಕಾಗಲ್ಲ ಹಾಕೋದು ತಪ್ಪು ಮನೇಲಿ ಏನೂ ಸರಿ ಇಲ್ಲ ಕಣೆ ನನಗೆ ಒಂಚೂರು ಇಷ್ಟ ಆಗ್ತಾ ಇಲ್ಲ ನೀವುಗಳು ನಡ್ಕೋತಾ ಇರೋದು ಇರೋಕೆ ಹಿಂಸೆ ಆಗ್ತಿದೆ ನನಗೆ ದೇಶ ಅಂತರ ಹೊಟ್ಟೋಗ್ತೀನತ್ತಲಾಗೆ ಅಮ್ಮ ಇಲ್ಲಿ ಕೇಳು ಹಬ್ಬದ ದಿನ ಏನೇನೋ ಮಾತಾಡಬೇಡ ವಿಷ್ಣು ನೋಡಿ ನಕ್ಕಿದ್ರೆ ಅದು ಬಲ್ವಂತಕ್ಕೆ ಬಲ್ವಂತಕ್ಕೆ ನನ್ನ ಮುಖದ ಮೇಲೆ ನಗು ತರಿಸ್ಕೊಂಡಿದ್ದೀನಿ ಬಜ್ಜಿಗೆ ಏನು ಆಗಬಾರ್ದು ಅಂತ ಜೊತೆಗೆ ನಾನು ವಿಷ್ಣು ನೋಡಿ ನಗೋದು ಅವ್ರ ಜೊತೆ ಇರೋದ್ರಲ್ಲಿ ತಪ್ಪಿಲ್ಲ ಅಮ್ಮ ನಮ್ಮಿಬ್ರು ನಡುವೆ ಏನೇ ನಡೆದಿದ್ರು ಪ್ರಪಂಚ ದೃಷ್ಟಿಯಲ್ಲಿ ನಾನು ಅವ್ರ ಹೆಂಡ್ತಿ ನನಗಿದೆಲ್ಲ ಅರ್ಥ ಆಗುತ್ತೆ ಆದರೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಕಣೆ ಅವನ ಪಕ್ಕ ನಿನ್ನ ನೋಡಿದ್ರೆ ಗಿಳಿನ ಹಿಂಸೆ ಮಾಡೋ ಹದ್ದನ್ ಕಂಡಾಗುತ್ತೆ ನನಗೆ ಮಾತ್ಕೋಸ್ಕರ ಮಾತ್ಕೋಸ್ಕರ ಅಂತ ನಗ್ನಗ್ತಾ ಇರ್ತೀಯ ನೀನು ಕರಗ್ಬಿಟ್ರೆ ವಿಷ್ಣುಗೆ ಇದ್ದ ಪ್ರೀತಿ ಕನಸು ಎಲ್ಲ ಕರಗ್ಬಿಟ್ಟಿದೆ
ಇನ್ ಕರ್ಗಲ್ಲ ಅಮ್ಮ ಕರ್ಗದ್ರೆ ಭಸ್ಮನೇ ನನ್ನ ಬದುಕು ನಿನ್ನ ಪಪ್ಪನ ಜವಾಬ್ದಾರಿ ಇದೆ ನನಗೆ ಕರ್ಗಲ್ಲ ನಾನು ನಿನಗೆ ನಿಜವಾಗ್ಲೂ ಒಂಚೂರು ಪ್ರೀತಿ ಇಲ್ವಾ ವಿಷ್ಣು ಮೇಲೆ ಯಾಕೆ ಕೇಳ್ದೆ ಅಂದ್ರೆ ಅವನು ನಿನ್ನ ಹಿಂದೆ ಬಿದ್ದಿದ್ದಾನೆ ಹಪ ಹಪಿಸ್ತಾ ಇದ್ದಾನೆ ಒಂದೊಂದ್ಸಲ ಅವನ ಒದ್ದಾಟನ ನೋಡಿದ್ರೆ ನನಗೆ ಅಯ್ಯೋ ಅನ್ಸಿದಿದೆ ನಿಂಗೇನು ಅನ್ಸಲ್ವಾ ನಿಜ ಹೇಳು ಗೊತ್ತು ನನಗೆ ವಿಷ್ಣು ಹಪ ಹಪಿಸ್ತಿರೋದು ಒದ್ದಾಡ್ತಿರೋದು ನನಗೆ ಅಯ್ಯೋ ಅನ್ಸಲಿಲ್ಲ ಬಿಡಮ್ಮ ವಿಷ್ಣು ನನಗೋಸ್ಕರ ಅಲ್ಲ ಅವರ ಅಪ್ಪ ಹೇಳಿರೋದಕ್ಕೆ ಇಲ್ಲಿಗೆ ಬಂದಿರೋದು ವಿಷ್ಣು ಅವರ ಮನಸಿನ ಮಾತನ್ನ ಕೇಳಲ್ಲ ಅವರ ಅಪ್ಪ ಹಾಕಿರೋ ಗೆರೆನ ದಾಟಲ್ಲ ನೀನು ಆರಾಮಾಗಿರು ನಾನು ವಿಷ್ಣು ಜೊತೆ ನಕ್ಕಿದ್ರು ಅವ್ರ ಕೈ ಹಿಡಿದ್ರು ಅವ್ರ ಬಜಿಗೋಸ್ಕರ ನಾನು ವಿಷ್ಣುವಿಂದ ತುಂಬ ದೂರ ನಿಂತಿದ್ದೀನಿ ಮಧ್ಯ ದೊಡ್ಡ ಕಂದಕ ಇದೆ ಪ್ರೀತಿ ಕುರುಡು ಕಣ್ಣಿಲ್ಲ ಅನ್ನೋದು ನಿಜವೇನು ಕುರುಡು ಪ್ರೀತಿನ ನಂಬಿ ಅದ್ರ ಕೈ ಹಿಡಿದು ಹೊರಟ್ರೆ ಎಡವಲೇಬೇಕು ಎಡವದೆ ಕಾಯ ಆಯ್ತು